ಮತ್ತೆ ಕೊರೋನಾ ಉಪತಳಿಯ ಹಾವಳಿ ಇದೆ, ನಮ್ಮನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು, ನಮ್ಮ ಸುತ್ತಲಿನ ಜನರನ್ನ ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್ ಸುನೀಲ್, ಈಗ ಮನೆಯಲ್ಲಿ ಯಾರಿಗೋ ಶೀತ ಬಂತು, ಜ್ವರ ಬಂತು, ಅವರು ತಮ್ಮನ್ನು ತಾವು ಕ್ವಾರಂಟೈನ್ ಮಾಡ್ಕೊಳ್ಬೇಕಾ? ಮನೆಯಲ್ಲಿ ಒಂದು ವೃದ್ಧರಿದಾರೋ, ಮಕ್ಕಳಿದಾರೋ, ಗರ್ಭಿಣಿ ಇದಾರೋ, ಏನ್ ಮಾಡ್ಬೇಕಾಗುತ್ತೆ? ಇವಾಗ ಮನೇಲಿ ಯಾರಿಗೋ ಒಬ್ಬರಿಗೆ ಬಂತು ಶೀತ. ಹೌದು, ಕರೆಕ್ಟು. ಸಿ, ಒಂದು ಏನಪ್ಪ ಅಂದರೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಕೋವಿಡ್ ಇದೆ ಆಲ್ರೆಡಿ, ಎವ್ರಿಬಡಿ, ಡಾಕ್ಟರ್ ಸಂದೀಪ್ ಅವರು ಅದನ್ನೇ ಹೇಳ್ತಾ ಇದ್ರು, ಎಲ್ಲರಿಗೂ ಗೊತ್ತಿದೆ ಅಂತ. ಒಂದು, ರೋಗ ಲಕ್ಷಣಗಳು ಯಾರಿರುತ್ತೆ ಅವ್ರು ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಎರಡನೇದು ಇಂಪಾರ್ಟೆಂಟ್ ಆಸ್ಪೆಕ್ಟು ವಿಚ್ ಐ ವಾಂಟ್ ಟು ಸ್ಟ್ರೆಸ್ ಅಂದರೆ, ರೋಗ ಲಕ್ಷಣ ಇರೋರ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದಿದ್ದೀವಿ ಅಂದರೆ ಅಂಥವ್ರು ಕೂಡ ಟೆಸ್ಟ್ ಮಾಡಿಸ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ಕೋವಿಡ್ ಎಸಿಂಪ್ಟಮ್ಯಾಟಿಕ್ ಕೇಸಸ್ ಕೂಡ ಇರುತ್ತೆ, ಹಾಗಾಗಿ ಅವರು ಕೂಡ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಯಾವುದೇ ಒಂದು ಕೆಮ್ಮು, ನೆಗಡೆ, ಜ್ವರ ಬಂದರೂ ಕೂಡ ಜನರದು ಮನೋಭಾವ ಅಥವಾ ಮನಸ್ಥಿತಿ ಏನಿದೆ ಅಂದರೆ ಕೆಲವು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ, ಒಂದು ಎರಡು ದಿನದಲ್ಲಿ ಹೋಗುತ್ತೆ, ಆ ಥರ ಒಂದು ಇದಿರುತ್ತೆ ಅಂತ ಅನಿಸುತ್ತೆ. ಬಟ್ ಅದು ಎಕ್ಸೆಪ್ಟಬಲ್. ಬಟ್ ಅಕಸ್ಮಾತ್ ಏನಾದರೂ ಅದು ತಮಗೆ ಯಾವಾಗಲೂ ಅನಿಸಿದರೆ, ಬಂದು ಯಾವುದೇ ರೋಗ ಲಕ್ಷಣ ಬಂದ ತಕ್ಷಣ ಹತ್ತಿರದ ಡಾಕ್ಟರ್ನ ಕಂಡುಬಿಟ್ಟು ಚಿಕಿತ್ಸೆ ತಗೊಳ್ಳೋದು ಭಾಳ ಒಳ್ಳೆಯದು. ಅದಕ್ಕೆ ನಾವೇನು ಹೇಳ್ತೀವಿ, ಹೆಲ್ತ್ ಸೀಕಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ. ಯಾವುದೇ ಒಂದು ರೋಗ ಲಕ್ಷಣ ಇರ್ಬೋದು, ಬಂದ ತಕ್ಷಣ ಖಂಡಿತವಾಗಲೂ ಬಂದು ಡಾಕ್ಟರ್ನ ಭೇಟಿ ಮಾಡಿ. ಈಗ ಮೊದಲ ಥರ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕ್ಲಿನಿಕ್ಸ್ ಇದೆ, ಹಳ್ಳಿ ಹಳ್ಳಿಗಳಲ್ಲಿ ಕ್ಲಿನಿಕ್ಸ್ ಇದೆ. ನಾವೇನು ಮಣಿಪುರ, ನಾಗಾಲ್ಯಾಂಡ್ ಅಲ್ಲಿಲ್ಲ, ಒಂದಿನ ಬೆಳಿಗ್ಗೆ ಬಿಟ್ಟರೆ ಸಾಯಂಕಾಲದವರೆಗೂ ಹೋಗಬೇಕು ಒಂದು ಕ್ಲಿನಿಕ್ಕಿಗೆ. ಸೊ ಎಲ್ಲ ಕಡೆ ಡಾಕ್ಟ್ರುಗಳು ಅವೈಲೇಬಿಲಿಟಿ ಇದ್ದಾರೆ, 24 ಗಂಟೆ ಸಿಗ್ತಾರೆ, ಸರ್ಕಾರ ಇರ್ಬೋದು, ಪ್ರೈವೇಟ್ ಇರ್ಬೋದು. ಹಾಗಾಗಿ ಜನಗಳು ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ಅದನ್ನು ಒಂದು ಪರೀಕ್ಷೆ ಮಾಡಿಸ್ಕೊಂಡು ಯಾವುದೇ ರೋಗ ಲಕ್ಷಣ ಬಂದ ತಕ್ಷಣ ಅದು. ಬಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ, ಏನು ರಿಸ್ಕ್ ಪಾಪ್ಯುಲೇಷನ್ ಅಂತ ನಾವೇನು ಹೇಳ್ತೀವಿ, ವೃದ್ಧರು ಮತ್ತು ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಂಥವ್ರು, ಈ ಒಂದು ಹಂತದಲ್ಲಿ ಭಾಳ ಹುಷಾರಾಗಿರಬೇಕು. ಸೊ ಹಾಗಾಗಿ ಅದು ಕೂಡ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಸೊ ದಂಬ್ಲೆ ಸರ್, ಇವಾಗ ಕ್ರಿಸ್ಮಸ್ ಈಗಷ್ಟೇ ಮುಗಿತಾ ಇದೆ, ಇದ್ರ ಜೊತೆಗೆ ನ್ಯೂ ಇಯರ್ ಬರ್ತಾ ಇದೆ. ಅತಿ ಹೆಚ್ಚು ಜನ ಸೇರೋ ಟೈಮ್ ಇದು ನ್ಯೂ ಇಯರ್ ಸೆಲೆಬ್ರೇಷನಿಗೆ. ಸೊ ಈ ಟೈಮಲ್ಲಿ ಒಂಚೂರು ಜಾಸ್ತಿನೇ ಆತಂಕ ಇರುತ್ತೆ ಸರ್, ಕೇಸಸ್ ಜಾಸ್ತಿ ಆಗುತ್ತೇನೋ ಅಂತ. ಅದು ಇದೆ, ಪೊಂಗಲು ಇದೆ, ಶಬರಿಮಲೆಗೆ ಹೋಗುವವರು ಇದ್ದಾರೆ, ಕೇರಳಕ್ಕೆ ತುಂಬ ಜನ ಹೋಗಿ ಬರುವವರು ಇದ್ದಾರೆ, ಸಾವಿರಾರು ಜನ. ಸೊ ಎಲ್ಲರೂ ಹೇಳೋದು ಒಂದೇ, ನೀವು ಜಾಗ್ರತೆ ವಹಿಸಬೇಕು. ನಿಮಗೇನಾದರೂ ನೆಗಡಿ, ಕೆಮ್ಮು, ಈಗ ಸಿಂಪ್ಟಮ್ ಅಷ್ಟೇ, ಮೈಲ್ಡ್ ಸಿಂಪ್ಟಮ್ ಇದ್ದರೆ ನೀವು ಡಾಕ್ಟರ್ ಹತ್ರ ಒಂದು 2 ದಿವಸ ನಂತರ ಹೋಗ್ಬೋದು. ಆದರೆ ಜೋರಾಗಿದ್ದಾರೆ, ತಲೆನೋವು, ಪ್ರೊಡಕ್ಟಿವ್ ಕಾಫು, ಆಮೇಲೆ ತುಂಬ ಜ್ವರ, ತುಂಬ ತಲೆನೋವು, ಈ ರೀತಿ ಇದ್ದರೆ ಕೂಡಲೇ ಡಾಕ್ಟರ್ನ ಅದೇ ದಿವಸ ನೋಡ್ಬೋದು. ಆ ರೀತಿ ಏನಾದರೂ ಸಿಂಪ್ಟಮ್ ಇದ್ದರೆ ದಯವಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಲಿ, ಕ್ರಿಸ್ಮಸ್ ಸೆಲೆಬ್ರೇಷನ್ಗಾಗಲಿ ದಯವಿಟ್ಟು ಹೋಗಬೇಡಿ, ಮನೆಯಲ್ಲೇ ಇರಿ. ಹೊರಗಡೆ ಅವಶ್ಯಕತೆ ಮಾತ್ರ ಹೊರಗಡೆ ಹೋಗಿ, ಹೊರಗಡೆ ಹೋದರೆ ಮಾಸ್ಕ್ ಧರಿಸ್ಕೊಂಡು ಹೋಗಿ, ಅಂದರೆ ನಿಮಗೆ ರಜೆ ಇರ್ಬೋದು. ಮತ್ತು ಆಫೀಸ್ನಲ್ಲಿ ಕೆಲಸ ಮಾಡುವವರೆಲ್ಲ ಜಾಗ್ರತೆ ವಹಿಸಲೇಬೇಕು, ಎಸ್ಪೆಷಲಿ ಏರ್ ಕಂಡೀಷನ್ ಹಾಸ್ಪಿಟಲ್ ಇದ್ರ ಇದ್ದರೆ ಜಾಗ್ರತೆ ವಹಿಸ್ಕೊಂಡು ಸೆಲೆಬ್ರೇಷನ್ ಮಾಡಿ. ರೈಟ್. ಡಾಕ್ಟರ್ ಸಂದೀಪ್, ಫೈನಲ್ ವರ್ಡ್ಸ್, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಾ? ಈಗಾಗಲೇ ಬಹಳಷ್ಟು ಸಜೆಷನ್ಸ್ ಕೊಟ್ಟಿದ್ದೀರಾ, ಅಂತಿಮವಾಗಿ ಹೇಳೋದಾದ್ರೆ. ನೋಡಿ, ನಾನು ಮತ್ತೆ ಹೇಳ್ತೀನಿ, ಇಟ್ ಈಸ್ ಎ ವೈರಲ್ ಇನ್ಫೆಕ್ಷನ್, ಸಿಂಪಲ್ ವೈರಲ್ ಇನ್ಫೆಕ್ಷನ್. ಮುಂಚೆ ಇರೋ ಸಿವಿಯರಿಟಿನಲ್ಲಿ ಅದಿಲ್ಲ. ಕೆಮ್ಮು ನೆಗಡೆ ಏನು ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಏನು ಮಾಮೂಲು ಬರ್ತದೆ ಅದೇ ತರ ಬಂದಿರ್ತದೆ. ಒಂದು 2-3 ಡೇಸ್ ವೆಯ್ಟ್ ಮಾಡಿ, 2-3 ಡೇಸ್ ಆದ್ರೂ ನಿಮ್ಗೆ ಯಾಕೋ ಸಿವಿಯರಿಟಿ ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಾ ಇದೆ, ಆಗಲೇ ಸರ್ ಹೇಳಿದಂಗೆ ಪ್ರೊಡಕ್ಟಿವ್ ಆಗ್ತಾ ಇದೆ, ಫೀವರ್ ಕಡಿಮೆ ಆಗ್ತಿಲ್ಲ ಅಂತ ಅವಾಗ ಒಬ್ರು ಡಾಕ್ಟರ್ ಹತ್ರ ತೋರಿಸಿ ಅವರು ನಿಮ್ ಮುಂದಿನ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ. ಯಾಕಂದ್ರೆ ಡಾಕ್ಟರ್ಸ್ ಈಗ ಆಲ್ರೆಡಿ ಮೆಜಾರಿಟಿ ಆಫ್ ದೆಮ್ ನೋ ಹೌ ಟು ಡೀಲ್ ವಿತ್ ಕೋವಿಡ್. ಸೊ ಹಾಗಾಗಿ ದೇರ್ ಇಸ್ ನೋ ನೀಡ್ ಟು ಫಿಯರ್. ಐ ಮೀನ್ ಯು ಕ್ಯಾನ್ ಲಿವ್ ನಾರ್ಮಲಿ, ಯು ಕ್ಯಾನ್ ಲಿವ್ ಪೀಸ್ಫುಲಿ, ಆತಂಕಕ್ಕೊಳಗಾಗೋಬೇಡಿ. ಆಲ್ರೆಡಿ ನಿಮ್ಮಲ್ಲಿ ಆಲ್ರೆಡಿ ಸ್ವಲ್ಪ ಮಟ್ಟಿನ ಇಮ್ಯುನಿಟಿ ಇದೆ. ಸಿವಿಯರಿಟಿ ಡೆಫಿನೆಟ್ಲಿ ನಾವು ನೋಡ್ತಿರೋ, ಈಗ 8 ಕೇಸ್ ನೋಡಿದೀವಿ ಅಂತಂದ್ರೆ 8 ಕೇಸಲ್ಲಿ 8 ಕೆಂಟು ಕೂಡ ಮೈಲ್ಡ್ ಇರೋದ್ರಿಂದ ನಮಗೂ ಕಾನ್ಫಿಡೆನ್ಸ್ ಇದೆ. ಏನ್ ಆ ತರದ ಏನೋ ICU ರಿಕ್ವೈರ್ಮೆಂಟ್, ಆಕ್ಸಿಜನ್ ರಿಕ್ವೈರ್ಮೆಂಟ್ ಆಗ್ತಕ್ಕಂತ ಚಾನ್ಸಸ್ ತುಂಬಾ ಕಡಿಮೆ. ಕೌಂಟ್ ಕೇಸಸ್ ಜಾಸ್ತಿ ಆಗ್ಬೋದೇ ಹೊರತು ಅದರಿಂದ ಸಿವಿಯರಿಟಿ ಚಾನ್ಸಸ್ ಕಡಿಮೆ ಅಂತಾನೆ ನಮಗೂ ಅನ್ಸುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಕ್ ಹೋಗ್ಬೇಡಿ, ಆರಾಮಾಗಿರ್ಲಿ. ಆಗ್ಲೇ ಸರ್ ಹೇಳ್ದಂಗೆ ನಿಮಗೆ ನೆಗಡಿ ಕೆಮ್ಮು ಇತ್ತು ಅಂದ್ರೆ ಆಕ್ಟಿವ್ ಆಗಿ ಅಡ್ಡಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಸಾಮಾಜಿಕ ಬೇಸಿಕ್ ಸಾಮಾಜಿಕ ಕಳಕಳಿಯನ್ನ ಕಾಪಾಡಿಕೊಂಡು ಮಾಸ್ಕ್ ಹಾಕೊಂಡು ನಿಮ್ಮ ಒಂದು ಆದಷ್ಟು ಏನೋ ಅಡ್ಡಾಟವನ್ನು ಕಡಿಮೆ ಮಾಡಿ. ಹೆಲ್ದಿ ಆಗಿರೋರು ಯು ಕ್ಯಾನ್ ಕಂಟಿನ್ಯೂ ಟು ಡೂ ವಿತ್ ಯುವರ್ ಏನೇನು ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್, ವೇರಿಂಗ್ ಬೇಸಿಕ್ ಪ್ರೊಟೆಕ್ಷನ್ ಲೈಕ್ ಮಾಸ್ಕ್ ಆರ್ ಸಮಥಿಂಗ್ ಲೈಕ್ ದಟ್. ರೈಟ್. ಥ್ಯಾಂಕ್ ಯು ಸೋ ಮಚ್. ಮೂರು ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಆತಂಕ ಪಡೋ ಅವಶ್ಯಕತೆ ಇಲ್ಲ, ಆದರೆ ನಿರ್ಲಕ್ಷ್ಯ ಬೇಡ, ಹಾಗೆ ಜೊತೆ ಜೊತೆಗೆ ಅತಿಯಾದ ಭಯಾನೂ ಬೇಡ. ಕೋವಿಡ್ ಏನು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸ್ವಲ್ಪ ಮುಂಜಾಗ್ರತೆ ವಹಿಸಿ, ಹೈಜಿನಿಟಿ ಮೇಂಟೈನ್ ಮಾಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹುಷಾರಿಲ್ಲ ಅಂದರೆ ಮಾಸ್ಕ್ ಹಾಕೊಳ್ಳಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.